ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನದ್ರೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ನಾನು ಆರಾಮದಿನಿ ನೋಡ್ರಿ. ನಾನಂತೂ ದೇವ್ರಿಗೆ ದೀಪ ಹಚ್ಚಿದೆ. ದೇವರಿಗೆ ಬೇಡ್ಕೊಳ್ಳೋಣ ರೀ, ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ತಂದೆ ಕಾಪಾಡಪ್ಪ ಅಂತೇಳಿ ಒಂದು ಬೇಡ್ಕೊಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ. ಈಗ ದೇವರಿಗೆಲ್ಲ ದೀಪ ಹಚ್ಚಿ ರೀ, ಹಿಟ್ಟೆಲ್ಲ ಸಾಣಿಸಿ ಎಣ್ಣೆ ಉಪ್ಪು ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಇದ್ರೆ ಮತ್ತು ಇನ್ನಷ್ಟು ಏನು ಇಡಲಿ ಅಂತಂದು ಇನ್ನೊಂದು ಸಾಣಿಸಿ ಇಡ್ತೀನಿ ರೀ. ಚಲೋ ಹೊತ್ತಿನ ಮೆತ್ತಗೆ ಆಗಂಗೆ ಹಿಟ್ಟು ನಾನಿಟ್ಬಿಟ್ನಿ ಅಂದ್ರೆ ಪೂರಿ ಉಬ್ಬಿದಂಗೆ ಉಬ್ಬಿ ಚಪಾತಿ ರೆಡಿ ಆಗ್ತಾವೆ. ಮತ್ತು ನಮಗೂ ನಾಷ್ಟಾಕ ಇದು ಆಗ್ಬಿಡತ್ರಿ. ಮತ್ತು ನಾಷ್ಟಾ ಕರಿ ಏನು ಮಾಡೋದ್ರಿ? ಸುಳ ಉಪ್ಪಿಟ್ಟು ತಿನ್ನಂಗಿಲ್ಲ ರೀ, ಇದು ಅವಲಕ್ಕಿನ ಜಾಸ್ತಿ ಉಪ್ಪಿಟ್ಟು ತಿಂತೀವಿ ರೀ ನಾವು. ಅಮ್ಮ ತಿನ್ನಂಗಿಲ್ಲ ರೀ, ನಾವೆಲ್ಲರೂ ತಿಂತೀವಿ. ಉಳ್ಕಿದಾರೆ ಬರ್ಗೋಂಗಿಲ್ಲ ರೀ, ಇದ್ದಾರೆ ಆದ್ರೆ ಸ್ವಲ್ಪ ತಿಂತಾರೆ. ಪಲ್ಯದೊಳಗೆ ರುಚಿ ಹತ್ತಿಲ್ಲ ಅಂದ್ರೆ ಚಾದೊಳಗಾರ ತಿಂತಾರೆ ರೀ. ನಿಮ್ಮ ಚಪಾತಿ ರೀ ಅವರು ಮೆತ್ತಗಂಗೆ ಹಿಟ್ಟು ನಾನು ರೀ. ಇಲ್ಲಿ ನೋಡ್ರಿ, ಇವಾಗ ಹಿಟ್ಟು ರೆಡಿ ಆಯ್ತು. ಈ ಪಲ್ಯ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಮೂಲಂಗಿ ಅದಾವ ರೀ, ಮೂಲಂಗಿಗೆ ಬೆಳೆ ಹಾಕಿ ಮೂಲಂಗಿ ಪಲ್ಯ ಮಾಡ್ಬಿಡ್ತೀನಿ. ಹೆರ್ಜಿರಿ ಅವನ್ನ ಈಗ ಮುಚ್ಚಿಟ್ಬಿಡ್ತೀನಿ. ಈಗ ನೆನೆಯಿಲ್ರಿ ಪಲ್ಯ ಮಾಡೋ ಮಟ ಅಂತ ಹೇಳಿದ್ರೆ. ಇಲ್ಲಿ ನೋಡ್ರಿ, ಇವಾಗ ತೊಗರಿ ಬೇಳೆ ನಾನು ಕುದಿಯಕ್ಕೆ ಹಾಕೀನಿ ರೀ. ಇದ್ರಾಗ ಸ್ವಲ್ಪ ತೊಗೊಂಡು ಹಸಿಪು ಪಲ್ಯ ಮಾಡ್ತೀನಿ ರೀ, ಅವನು ತಿನ್ನಂಗಿಲ್ಲ ರೀ. ಮತ್ತು ಆಮೇ ಕಡೆ ಮೂಲಂಗಿ ಪಲ್ಯಗಿಲ್ಲೇ. ಮತ್ತು ಈ ಕಡೆ ಒಂದು ಸ್ವಲ್ಪ ಚಹಾ ಹಾಕಿಟ್ಟೀನಿ ರೀ. ಚಹಾ ಒಂದಿಷ್ಟು ಕುದಿಡಿದ್ರೆ ಸ್ವಲ್ಪ ಚಹಾ ಅಂತ ರೆಡಿ ಆದ್ರೆ, ಇಲ್ಲೊಂದು ಸ್ವಲ್ಪ ಬಿಸಿನೀರು ಇಟ್ಟೀನಿ ರೀ. ಬಿಸಿನೀರು ಕುಡಿದು ಆಮೇ ಕಡೆ ಚಹಾ ಕುಡಿದ್ರೆ ಆತಂತೆ ಅಂದು ಅದು ಬಿಸಿನೀರು ಕಾಯ್ದಾಗ ಅಂದ್ರೆ ಇಲ್ಲಕ್ಕೆ ತೊಳಿಟೀನಿ ರೀ. ಕುಕ್ಕರ್ ಆಗಲ್ಗೆ ಅನ್ನಕ್ಕೆ ಇಟ್ಬಿಟ್ಟು ನರ್ಸಿಯಾ ಬಾ ಅಮ್ಮ, ಚಹಾ ಕುಡಿಪ್ಪ ಅಮ್ಮ. ಇವಾಗ ನೋಡ್ರಿ, ಒತ್ತಟ್ಟೆ ಕಡೆ ಅನ್ನ ಆಗಾಕತ್ತು. ಒತ್ತಟ್ಟೆ ಕಡೆ ಬ್ಯಾಳಿದ್ದು ಕುದಿಬೇಕಲ್ರಿ, ಕುದಿಯಾಕಿಟ್ಟಿನಿ. ಆಮೇ ಕಡೆ ಸಾರು, ಬೇಳೆ ಸಾರು, ನಿನ್ನ ಮಾಡಿದ್ದು ಬೇಳೆ ಸಾರು ಐತ್ರಿ. ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಕೊತ್ತಂಬರಿ, ಕರಿಬೇವು ಹಾಕಿ, ಒಣ ಖಾರ ಪುಡಿ ಹಾಕಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಸಾರು ಮಾಡಿಬಿಡ್ತೀನಿ ರೀ. ತಿಳಿ ಸಾರು ಆದಂಗೆ ಆಗುತ್ತಲ್ರಿ, ಅದ್ರ ಟೇಸ್ಟ್ ಅನ್ಸೈತೆ ರೀ. ಆ ಥರ ಸಾರು ಮಾಡ್ತೀನಿ. ಒಂದು 4 ಬಿಸ್ಕಿಟ್ ಎತ್ಕೊಂಡು ಚಹಾ ಕುಡಿತೀನಿ ರೀ ಮೊದಲು, ಅಂದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ ರೀ. ಅರ್ಷಿಯಾ, ಇದು ಮೂಲಂಗಿ ಹೆರ್ಚ್ಕೊಡ್ತೀಯಾ ನಮ್ಮ ಮನೇನ? ಹೆರ್ಸ್ತೀಯಾ? ಹೆರ್ಸ್ತಾ ಅಂತ ರೀ. ಒಂದು ಮೂಲಂಗಿ ಹೆರ್ಜಿಲ್ಲ ಅಂದ್ರೆ ನಾನು ಉಳ್ಳಾಗಡ್ಡೆದೆಲ್ಲ ಹಚ್ಚು. ಇವಾಗ ನೋಡ್ರಿ ಅರ್ಷಿಯಾ, ಇದನ್ನ ಹೆರ್ಚಾಕತ್ತಾಡ್ರಿ ಮೂಲಂಗಿ ರೀ. ಆದೋ ನಮ್ಮ ಇನ್ನೊಂದೈತವ ಹೆರ್ಜಿ, ನಾನು ಇದನ್ನ ಮಾಡ್ತೀನಿ ಪಲ್ಯ. ಅದು ಮಾಡ್ತೀನಿ ಅಮ್ಮ. ಬೇಳೆ ಪಲ್ಯ ಕಟ್ಕೊಂಡಿಕ್ರೆ, ಇದು ಮೂಲಂಗಿ ಮಾಡ್ತೀನಿ. ನಿನ್ನ ಕಟ್ಕೊಂಡಿಕ್ರಮ್ಮ ಬೇಳೆ ಪಲ್ಯ ಕಟ್ಕೊಂಡಿಕ್ರೆ, ಇದು ಮೂಲಂಗಿದ್ದು ಬೇಡ. ಬೇಳೆ ಪಲ್ಯ ಬೇಳೆ ಹಾಕಿ ಮಾಡಿದ್ದು ಬೇಡ. ಚಲೋ ಹಾಕೈತಮ್ಮ ಇದು ಮೂಲಂಗಿದು ಬೇಡ. ಅಕ್ಕಿಗೂ ನೆಗಡಿ ಅಂತ ತಪ್ಪಿಲ್ಲ ರೀ, ನೆಗಡಿ ನೆಗಡಿ ರೀ ಅಕ್ಕಿದು. ಅಕ್ಕಿಗೆ ಹೋಗೋಣ, ಇನ್ನೊಂದು ತೋರಿಸಿ ಬರಕಮ್ಮ. ಪಟ ಪಟ ಇದು ಮಾಡಮ್ಮ, ಚಪಾತಿ ಒಂದು ಮಾಡ್ಬೇಕಿನ್ನು. ಅರ್ಷಿಯಾ, ಕರೆಂಟ್ ಹೋತಮ್ಮ? ಕರೆಂಟ್ ಹೋದ್ರಿಪ್ಪ. ನಾನು ಬೇಳೆ ಪಲ್ಯ ಮಾಡಿದಿರಿ ಅಲ್ಲಿ ಇಟ್ಟಿನಿ, ಇಲ್ಲ ಅನ್ನಕ್ಕೆ ಇಟ್ಟಿದ್ದೆ. ಇಲ್ಲಿ ಉಳ್ಳಾಗಡ್ಡಿ ಸಾರು ಮಾಡ್ಬೇಕಂತೇಳಿ ಅಂದು ಉಳ್ಳಾಗಡ್ಡಿ ಸಾರು ಮಾಡಕತ್ತಿದ್ದೆ. ಕರೆಂಟ್ ಹೋದ್ ನೋಡ್ರಿ, ಮಾಡ್ತೀನಿ ರೀ. ಆದ್ರೆ ಮತ್ತೆ ಟೈಮ್ ಆಗತ್ತೆ ಹುಡುಗರಿಗೆ ಶಾಲೆಗೆ. ಇವಾಗ ಪಟ ಪಟ ಮಾಡ್ಕೊಂಬಿಡೋಣ ಉಳ್ಳಾಗಡ್ಡಿ ಸಾರು. ಕರೆಂಟ್ ಒಟ್ಟು ಹಿಂಗೆ ನೋಡ್ರಿ, ಏನರ ಒಂದು ಮಾಡಾಕತ್ತೀವಪ್ಪ ನಾವು ಅಂತಂದ ಕರೆಂಟ್ ಮುದ್ದಾ ಹೋಕೋರಿ. ಏನರ ಒಂದು ಮಸಾಲೆ ಹಾಕೋದಿರಲಿ ಫಂಕ್ಷನ್ ಒಳಗೆ, ಫಂಕ್ಷನ್ ಒಳಗಂತೂ ಮುದ್ದಾ ಹೋಕೋತ. ಅದಕ್ಕೆ ನಾನು ಏನು ಮಾಡ್ಬಿಡ್ತೀನಿ, ಮಸಾಲೆ ಜಲ್ದಿ ನಾ ಮಾಡಿಟ್ಬಿಡ್ತೀನಿ ರೀ. ರಾತ್ರಿ ಐತ್ರಿ ಅಂದ್ರೆ ಬೆಳಗ್ಗಿನ, ಬೆಳಗ್ಗೆ ಐತೆ ಅಂದ್ರೆ ರಾತ್ರಿ ನಾ ಮಸಾಲೆ ನಂದು. ನೋಡ್ರಿ ಇವಾಗ ಕರೆಂಟ್ ಹೋಗ್ಬಿಡ್ತು ನೋಡ್ರಿ, ಏನು ಮಾಡ್ಬೇಕು ನೋಡ್ರಿ. ಹತ್ತಲ್ದಾಗ ಇದು ಏನೈತೆ ಈಗ, ಇದೊಂದು ಸಾರು ಒಂದು ಮಾಡ್ಕೊಂಡ್ವಿ ಅಂದ್ರೆ ಚಪಾತಿ ಒಂದೈತ್ರಿ, ಮೂಲಂಗಿ ಪಲ್ಯ ಹಾಕಿ ಮೂಲಂಗಿ ಪಲ್ಯ ವಲ್ರಂತ ಆಮೇಲೆ ಮಾಡಿದ್ರೆ ನಡಿದ್ರಿ. ಮೂಲಂಗಿ ಪಲ್ಯ ಚಪಾತಿ ಒಂದಿಷ್ಟು ಮಾಡ್ಕೊಂಡ್ಬಿಟ್ರೆ ಮುಗೀತೀಗ ಅಡಿಗೆ ಎಲ್ಲ ಆದಂಗಾರ. ಈಗ ನಂದು ಇದು ನೋಡ್ರಿ, ಇವಾಗ ಚಪಾತಿ ಮಾಡ್ಕೊಂಬಿಡೋಣ್ರಿ ಒಂದಿಷ್ಟು. ಕರೆಂಟ್ ಮತ್ತೆ ನೋಡ್ಕೊಂತ ಕೂದ್ರೆ ಕರೆಂಟ್ ಯಾವಾಗ ಬರಬೇಕು. ತಮ್ಮ ಇದನ್ನು ಕೊಡಿ ನೋಡಿ, ಹಿಡಿದು ಕ್ಯಾನ್ ಕೊಡಮ್ಮ ಒಂದಿಟ್ಟು. ನಿಮ್ಮ ಏನಂತ ಕುಚ್ಚು ಹುಚ್ಚುಗ ಇವಾಗ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಚಪಾತಿ. ಮತ್ತೆ ಉಳ್ಕಿದ್ದು ಆಮೇಲೆ ಮಾಡ್ಕೊತೀನಿ ನಾನು. ಈಗ ಅವ್ರಿಗೆ ಕಟ್ಟಾಕ ಆದ್ರೆ ಸಾಕು, ಹುಡುಗರಿಗೆ ರೀ ಅವು ತಿಂದು ಕಟ್ಕೊಂಡು ಹೋಗ್ತವು, ಅವ್ರಿಗೆ ಆದ್ರೆ ಸಾಕು. ಈಗ ಅಷ್ಟ ಮಾಡ್ತೀನಿ. ಇವಾಗ ನೋಡ್ರಿಪ್ಪ, ಇನ್ನೂ ಒಂದಿಷ್ಟು ಚಪಾತಿ ಹೋಗೈತಿ. ಈಗ ಕರೆಂಟ್ ಬಂತ್ರಿ, ಕರೆಂಟ್ ಬರೋದ್ರೊಳಗೆ ಒಂದಿಷ್ಟು ಚಪಾತಿ ಮಾಡಿದೆ. ಈಗ ಇಲ್ಲಿ ಈಗ ಒಂದು ಬೇಸ ಮಾಡಿ ಪಟ ಪಟ ರೆಡಿ ಮಾಡ್ಬೇಕಲ್ಲ ರೀ. ಮತ್ತೆ ಲೇಟ್ ಆಗುತ್ತೆ ಅವ್ರಿಗೆ, ಆಗಲೇ 9:30 ಆಗಿ ಹೋಯ್ತು. ಗಾಡಿ ಒಂದಿಲ್ಲ ಏನಿಲ್ಲ ನೋಡ್ರಿ, ಎಷ್ಟು ಬೇಜಾರಾಗೈತ್ರಿ. ಏನು ಮಾಡಿದ್ರಿ, ಗಾಡಿಯಲ್ಲಿ ಇದನ್ನ ಪತ್ತೆನೇ ಇಲ್ಲರಿ. ಅದು ಗಾಡಿದು ಪತ್ತೆ ಇಲ್ದಂಗ ಆಗೈತಿ. ಏನರ ಆಗಲಪ್ಪ ಅಂತಂದು ಎಲ್ಲ ಸಿದ್ಧ ಮಾಡಿಸಿದ್ರು ಹುಡುಗರು ಸೇಸಲ್ರಿ. ಹೋಗಿರೋ ಊರು ಹೊಲ್ದಾಕ ಏನರ ಆಗೋಲ್ದಾಕ ಅಂತಂದು ಅವನು ಬಂದ್ ಮಾಡಿಸಿದ್ವಿ.
ಬಂದ್ ಮಾಡ್ಸಿದ್ರು ಏನು ಗಾಡಿ ಬರೋತ್ರಿ ನಮ್ಮ ಕಡೆ ಅದ ಇರ್ವಲ್ದಕ್ಕೆ ಏನು ಮಾಡೋದು ನೋಡಾರ ದೇವ್ರು ಹಿಂಗೆ ಬೇರೆ ಇಡಂಗಿಲ್ಲ ರೀ, ನಮಗೆ ದೇವ್ರು ಒಳ್ಳೆ ತೊಗೊಂಬಂದ ಬರ್ತಾನೆ ರೀ, ಒಳ್ಳೆಯವ್ರಿಗೆ ಎಂದಿದ್ರು ಒಳ್ಳೇದು ಆಗೇ ಆಗುತ್ತೆ ಅಂತ ನಂಬಿನಿ ನಾನು. ನೋಡೋಣ್ರಿ, ಆದ್ರೆ ಮಕ್ಕಳು ಬೇಜಾರು ಮಾಡ್ಕೊಳಕತ್ತವಲ್ಲ ರೀ, ಅದ ಒಂಥರ ಕಷ್ಟ ಅನ್ಸಾತೈತಿ ರೀ. ಯಾಕಂದ್ರೆ ತಾತನಗರ ಅಂದ್ರೆ ಏನು ಇಲ್ಲೇ ಇಲ್ಲ ರೀ, ಅದು ದೂರ ಐತ್ರಿ. ಬಸ್ಸಿಗೆ ಹೋದ್ರೆ 14 ರೂಪಾಯಿ ಐತ್ರಿ, ರಿಕ್ಷಾಕ್ ಹೋದ್ರೆ 60-70 ರೂಪಾಯಿ ಕೇಳ್ತಾರೆ. ಅಷ್ಟು ದೂರ ನಡ್ಕೊಂತ ಹೊಂಟವ್ರಿ ನನ್ನ ಮಕ್ಕಳು. ಎಲ್ಲಿ ತಗೊಂಬೇನ ಸ್ವಲ್ಪ ಒಂದು ತಿಂಗಳು ಆಯ್ತಾನ ಶಾಲೆ ಅದೆಲ್ಲ ಬಸ್ಸಿಗೆ ಹೋಗ್ಕಳಂತ್ರಿ. ಇಲ್ಲಿ ನೋಡ್ರಿ ನಮ್ಮ ಅರ್ಷಿಯ ಕಟ್ಕೊಳಕತ್ತ ಡಬ್ಬಿ ರೀ. ಸಾರ್ ಇದ್ರ ಕಟ್ಕೊಂತೇನೆ, ಸಾರ್ ಕಟ್ಕೊಂಡಕ್ಕೆ ನೋಡಿ, ಸಾರ್ ಅನ್ನೋದು ಏನು ಚಪಾತಿ ಬೆಳೆ ಪ್ಲಾಸ್ಟಿಕ್ ಕಟ್ಕೊಂಡಿಕ್ಕೆ ಅನ್ನನ ಕಟ್ಕೊಂಡು ಹೋಗಿ. ಒಯ್ ಒಯ್ ಹಂಗಾದ್ರೆ ಇದು ಮೂಲಂಗಿ ಪಲ್ಯ ಬೇಡ ಮಾಡಕ್ಕೈತಿ, ನಿಮ್ಮ ಮೂಲಂಗಿ ಪಲ್ಯ ರೆಡಿ ಆಗತ್ತೆ ನೋಡಿದ್ರಿ. ಮೂಲಂಗಿ ಪಲ್ಯ ರೆಡಿ ಆಗತ್ತೈತಿ ರೀ. ಬೇಳೆ ಸಾರ ಇದನ್ನ ಸಾರಿಂದ ತಿಳಿಸ್ಕೊಡ್ಲಿ, ಉಳ್ಳಾಗಡ್ಡಿ ಸಾರ ಉಳ್ಳಾಗಡ್ಡಿ ಸಾರು ಅಂತ ಆಗಲ್ಲ ಮಾಡ್ತೀನಿ ರೀ, ಕರೆಂಟ್ ಹೋಗಿತ್ತಲ್ರಿ ಅವಾಗನ ಮಾಡಿ ನೋಡಿ. ಉಳ್ಳಾಗಡ್ಡಿ ಸಾರು ರೆಡಿ ಆಗೈತ್ರಿ, ತಿಳಿ ಸಾರ್ದಂಗೆ ಆಕೈತಿ. ಉಳ್ಳಾಗಡ್ಡಿ ಸಾರು ಸ್ವಲ್ಪ ಸಾಂಬಾರು ಪುಡಿ ಹಾಕಿಬಿಟ್ರೆ, ನಾನು ಸಾಂಬಾರು ಪುಡಿ ಹಾಕಿಲ್ಲ ರೀ ಇಪ್ಪ, ಹಂಗೆ ಮಾಡಿದ್ದೆ. ನಾನು ಚಪಾತಿ ಅನ್ನ ಅಷ್ಟು ಕಟ್ಕೊಂಡು ಅಂತ ಮಾಡಿದ್ದೆ. ಊಟ ಮಾಡಮ್ಮ ಹೊಡ್ತುಂಬ ಈ ಇಲ್ಲಿ ತಗೋ ತಾಯಿ ಮಗಳು ತಗೋ, ಹಬ್ಬ ಬಂದ್ಬಿಟ್ಟು ಬರ್ತಾ ತಗೋ. ಬಸ್ಸಿಗೆ ಕಳಿಸ್ತಾರ ಇಲ್ಲ ಮತ್ತು ರಿಕ್ಷಾ ಕರ ಕಳ್ಸಲ್ರ ಅಕ್ಕ. ಹಾಂ ಟೈಮ್ ಹಾಕೈತಿ, ನಡ್ಕೊಂತ ತಗೊಂಬಟ್ಟ ಅಂದ್ರೆ ಮತ್ತೆ ಕಾಲು ನೋಸಕತ್ತಂತೀರಿ, ಸಂಜೆ ಮುಂದೆ ನಡ್ಕೊಂತ ಬರೋಂತಿಂತ್ರಿ ಅವ. ಈಗ ನೋಡ್ರಿ ಹುಡುಗರೆಲ್ಲ ಶಾಲೆಗೆ ಹೋದು, ಅವ್ರು ಶಾಲೆಗೆ ಹೋಗಿದ ಮೇಲೆ ಆರಿಪ ಆರಿಪಂದು ಕಾಲೇಜ್ ಇಲ್ಲ ಅಲ್ರಿ, ಓದಕ್ಕೆ ಬಿಟ್ಟಾರ. ಆಕಿ ಎಲ್ಲ ಬಾಣಿಗಳೆಲ್ಲ ತಿಕ್ಕಿಟ್ಲರಿ, ಮತ್ತು ಅಮ್ಮ ಚಾ ಚಪಾತಿದ್ರು. ಅಮ್ಮಗ ಯಾಕೋ ಇವತ್ತು ಇದು ಪಿತ್ತ ಜಾಸ್ತಿ ಆಗೈತೋ ಏನ್ರಿಪ್ಪ ಅವ್ರಿಗೆ, ಅವ್ರಿಗೆ ಸಮಾಧಾನ ಆಗೋದಂತ ಅವ್ರಿಗೊಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ. ಅಲ್ಲಿ ಪಳೆ ಕಚ್ಚಿದ್ದೆ ನಾನು ಬಾಲಾಜಿ ದವಾಖಾನಿಗೆ ರೀ, ಅವ್ರು ಸಾಯಂಕಾಲ ಬಾ ಅಂತ ಹೇಳಿದ್ರು. ಅಮ್ಮ ಭಾಳ ನನಗೆ ದವಾಕಾಯ್ತು ಅಂದರು. ಇಲ್ಲಿ ತಾಜ್ನಗರದಾಗ ಒಂದು ದವಾಖಾನೆ ಐತೆ ಅಲ್ರಿ, ಅಲ್ಲೇ ಕರ್ಕೊಂಡು ಹೋಗಿ ಬರ್ತೀನಿ ರೀ ಈಗ ಅವ್ರಿಗೆ. ಮತ್ತು ಅದಕ್ಕಿಂತ ಫಸ್ಟಿಗೆ ಫ್ರೆಂಡ್ಸ್ ನಾನು ನಮ್ಮ ಬಾಬಾಗೆ ಹೇಳಿದ್ದೀರಿ ಏನಂತಂದರೆ, ಯಾಕಂದ್ರೆ ಅದಕ್ಕೆಲ್ಲ ಸ್ಫೂರ್ತಿ ನೀವು ರೀ, ನನಗೆ ಧೈರ್ಯ ನೀವು ರೀ. ಯಾಕಂದರೆ ನೀವೆಲ್ಲರೂ ಎಷ್ಟು ಚೆನ್ನಾಗಿ ಕಮೆಂಟ್ ಕಳಿಸಿರಿ, ಅದನ್ನು ಮಾಡಿರಿ ಇದನ್ನು ಮಾಡಿರಿ, ನೀವು ಮನೆ ಕುಂತೂ ಮಾಡ್ಬೋದು, ನೀವು ಅದನ್ನು ಅಲ್ಲಿ ಟೀ ಅಂಗಡಿ ತೆಗಿರಿ. ಅಯ್ಯೋ ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಮೆಂಟ್ ಕಳಿಸಿರಿಪ್ಪ ನನ್ನ ಬಗ್ಗೆ, ಯಾಕಂತ ಹೇಳಿದ್ರೆ ನನ್ನ ಮಾತನ್ನು ಅಷ್ಟೇ ಸರಳವಾಗಿ ನಿಯತ್ತು ಅಂತಾರಲ್ಲ ರೀ, ಸತ್ಯ ಸತ್ಯವಾಗಿಯೇ ಅದವ್ರಿ ನನ್ನ ಮಾತಾದ್ರೆ. ನನ್ನ ಮಾತು ಮ್ಯಾಗಿನ ಮಾತಿಗೆ ಇದರಿಂದ ಬಂದಲ್ಲ ರೀಪ್ಪ, ಇದು ಓವರ್ ರೈಟಿಂಗು ಏನೋ ಏನೋ ಅಂತಿರ್ತಾರಲ್ಲ ರೀ, ಆ ಥರ ಏನೂ ಅಲ್ಲ ರೀಪ್ಪ. ನನ್ನ ಮನಸ್ಸಿಂದ ಬಂದಂಥ ಮಾತನ್ನು ನಾನು ನಿಮ್ಮ ಜೋಡಿ ಹೇಳ್ಕೊಂಡಿರ್ತೀನಿ ರೀ, ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಿರ್ತೀನಿ ರೀ. ಆ ಮಾತಿಗೆ ನೀವೆಲ್ಲರೂ ಎಷ್ಟು ಚೆನ್ನಾಗಿ ನನಗೆ ಕಮೆಂಟ್ ಕಳಿಸಿರಿ ಫ್ರೆಂಡ್ಸ್. ನಿಜವಾಗ್ಲೂ ನಿಮಗೆಲ್ಲರಿಗೂ ನಾನು ಧನ್ಯವಾದ ರೀ, ನಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ಅದನ್ನೆಲ್ಲ ಕಮೆಂಟ್ ನೋಡಿದ ಮೇಲೆ ನಾನು ನಮ್ಮ ದೊಡ್ಡ ಭಯ ಇಲ್ಲ ಅಂದ್ರೆ ನಮ್ಮ ಸಫಿಯರ್ ಬಾಬಾಗೆ ಏನಂದೆ, ಬಾಬಾ ನಾನು ಮನೆಯಾಗ ಕೂತ್ಕೊಂಡು ನಾನು ಅಡುಗೆ ಮಾಡ್ತೀನಿ, ಹಂಗೆ ಯಾರು ಬ್ಯಾಚುಲರ್ಸ್ ಇದ್ದಾರೆ ಅಂತ ಹೇಳಿದ್ರೆ ನನಗೆ ಹೇಳ್ರಿ, ನಾನು ಅಡುಗೆ ಮಾಡಿಕೊಡ್ತೀನಿ ಅವರಿಗೆ ಅಂತಂದೆ. ಆಯ್ತಮ್ಮ ನೋಡ್ತೀನಿ ತಡಿ ಅಂತ ಹೇಳಿ ಅವರು ಹೋದ್ರಿ. ಹೋಗಿದ ಮೇಲೆ ಒಂದು ಫೋನ್ ಬರುತ್ತಾರೆ ನನಗೆ ನವನಗರ್ಲಿಂದ, ಅವ್ರು ಏನು ಹೇಳಿದ್ರು ಅಂದ್ರೆ ನನಗೆ, ಎಲ್ಲ 15 ಜನದ್ದು ಇದು ಬಿಜಿನ ಏನಂತಾರಲ್ರಿಪ್ಪ ಅವರು, ಅವ್ರಿಗೆ ನೀವು ಅಡುಗೆ ಮಾಡಿ ಕೊಡ್ತೀರಾ ಅಂತ ಹೇಳಿದ್ರು. ನಾನು ಎಷ್ಟೋ ಜನಕ್ಕೆ ಕೆಲಸ ಹಚ್ಚಿಕೊಟ್ಟೀನಿ ರೀ, ನೀವು ಮನೆಯೊಳಗೆ ಕೂತ್ಕೊಂಡು ಅವ್ರಿಗೆ ಅಡುಗೆ ಮಾಡ್ಬೋದು. ನಿಮ್ಮ ಕೈಯಾರ ಅಡುಗೆ ಉಂಡೋರು ಏನ್ರಿಪ್ಪ, ಅಡಲ್ಟ್ ಆಗಿಬಿಡ್ತಾರ ನಿಮ್ಮ ಕೈಯನ್ನು ಅಡುಗೆ ಊಟ ಮಾಡಿದವರು. ಅವರಿಗೆ ಬೆಳಿಗ್ಗೆ ನಾಷ್ಟ ರೀ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಇಷ್ಟು ನೀವು ಮಾಡಿ ಕೊಟ್ಬಿಟ್ರಿ ಅಂದ್ರೆ ಮನೆಯೊಳಗೆ ನಿಮ್ಗೆ ಏನು ತಿಂಗಳ ತಿಂಗಳ ಪಗಾರ ಬರಬೇಕು ಅದು ಮನೆಗೆ ಬಂದು ಕೊಟ್ಟು ಹೋಗಾರ ನಿಮ್ಗೆ ಅವರು. ನೀವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನೀವು ಕುಗ್ಗಕ್ಕೆ ಹೋಗ್ಬೇಡ್ರಿ, ನೀವು ನೊಂದ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಎಷ್ಟು ಚೆನ್ನಾಗಿ ಮಾತಾಡಿದ್ರಮ್ಮ ಅವರು. ಅವ್ರಿಗೆ ನನ್ನ ಕಡೆಯಿಂದ ಅಂತೂ ತುಂಬ 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 ಧನ್ಯವಾದಗಳಿರಿ ಅವ್ರಿಗೊಂದು. ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ನನಗೆ. ಯಾಕಂತ ಹೇಳಿದ್ರೆ ನನಗೆ ಆ ಕೆಲಸ ಅವ್ರು ಕೊಡಿಸ್ತೀವಿ ಅಂತ ಹೇಳ್ಯಾರಿ ಅವರು. ನೀವು ಮಾಡಿರಿ, ನಿಮಗೆ ಅಡ್ವಾನ್ಸು ಕೊಡಿಸ್ತೀನಿ, ಯಾಕಂದ್ರೆ ನಿಮಗೆ ಅದನ್ನೆಲ್ಲ ತೊಗೊಂಬಂದು ಈಗ ಮಾಡೋ ಅಷ್ಟು ಇದು ಇಲ್ಲ ನಿಮಗೀಗ. ನಾನು ಅಡ್ವಾನ್ಸು ಕೊಡಿಸ್ತೀನಿ, ನಿಮ್ಗೆ ಏನೇನು ಬೇಕು ಎಲ್ಲ ನೀವು ತರಿಸ್ಕೊಂಡು ಅವರಿಗೆ ಮಾಡ್ಬೋದು ನೀವು ಅಂತ ಅನ್ನೋ ಅಂಥ ಧೈರ್ಯ ನನಗೆ ಕೊಟ್ಟಾರೆ ಅವರು. ನನಗೆ ಭಾಳ ಅಂದರೆ ಭಾಳನ ಖುಷಿ ಆಗತ್ತಿದ್ರಿಪ್ಪ. ಇದಕ್ಕೆಲ್ಲ ಸಪೋರ್ಟಿವ್ ನೀವು ರೀ, ನಿಮ್ಮಲ್ಲಿ ನೀವು ಮಾಡಿದಂಥ ಕಮೆಂಟು ನನಗೆ ಸ್ಫೂರ್ತಿ ಕೊಡ್ತೀರಿ, ನನಗೆ ಧೈರ್ಯ ಕೊಡ್ತು ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ಖುಷಿ ಆತ್ರಿಪ್ಪ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಹಿಂಗೆ ಇರಲಿ ಅಂತೇಳಿ ಎಲ್ಲರಲ್ಲೂ ನಾನು ಬೇಡ್ಕೊತೀನಿ ರೀ. ಯಾಕಂದ್ರೆ ನೀವೆಲ್ಲರೂ ನನಗೆ ಇಂಪಾರ್ಟೆಂಟ್ ರೀ, ನನ್ನ ಸ್ಫೂರ್ತಿನೇ ನೀವು, ನನ್ನ ಧೈರ್ಯನೇ ನೀವು ಫ್ರೆಂಡ್ಸ. ನಾನು ಬಿದ್ದು ಬಿಟ್ಟಿನಿ ಈಗ ನನ್ನ ಕೈ ಹಿಡಿದು ಎತ್ತಾಕತ್ತಿರಿ ನೀವೆಲ್ಲರೂ ಕೂಡಿ, ಅದು ಒಂಥರ ಭಾಳ ಖುಷಿ ಆಗೈತಿ ಫ್ರೆಂಡ್ಸ್ ನನಗೆ ನಿಜವಾಗ್ಲು. ನನಗೆ ಏನೇ ಒಂದು ಖುಷಿ ಆದರೆ ನಿಮ್ಮ ಇದ್ರಿಗೆ ನಾನು ಶೇರ್ ಮಾಡ್ಕೊತೀನಿ, ಏನೇ ಒಂದು ದುಃಖ ಇದ್ರೂ ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊತೀನಿ. ಅದಕ್ಕೆಲ್ಲ ಸ್ಫೂರ್ತಿ ನೀವಾಗಿದ್ದೀರಿ ಫ್ರೆಂಡ್ಸ. ಇವತ್ತು ಅವ್ರು ನನಗೆ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ರೀ, ನಾನು ಅವ್ರು ಕೇಳ್ಕೊಂಡ್ಬಿಟ್ಟು ಅಂತ ಹೇಳ್ಯಾರ. ಆಯ್ತು ರೀ, ನಾನು ಅಮ್ಮನ ಜೋಡಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಅಮ್ಮನ ಜೋಡಿ ನಾನು ಹೇಳ್ಕೊಂಡೆ ರೀ, ಅಮ್ಮ ಆಯ್ತವ ಯಾರು ಬೇಡ ಅಂತಾರ, ಮಾಡೋಣ ಮನೆ ಒಳಗೆ ಮಾಡಿಕೊಡು ಅಂತ ಹೇಳಿದ್ರಿಪ್ಪ.
ನನಗೆ ಅಷ್ಟು ಸಾಕ್ರಿ. ನಾನು ನನಗೆ ಇವತ್ತಿನವರೆಗಾದ್ರೂ ನನಗೆ ಹೇಳಿಲ್ಲ ನೀನು, ನಾ ಇವತ್ತು ಬೆಳಗ್ಗೆ ಬಿಟ್ಟಂತ ವಿಡಿಯೋದೊಳಗೆ ನಾ ಹೇಳಿನಿ ನನ್ನಲ್ಲಿದ್ದಂಥ ಹುಮ್ಮಸ್ ಹೋಗಿಲ್ಲ ಅಂತ ಹೇಳಿನಿ. ನನ್ನಲ್ಲಿ ಹುಮ್ಮಸ್ ಭಾಳ ಐತ್ರಿ ಏನಾದರೂ ಮಾಡ್ಬೇಕು ಅನ್ನೋಂಥದ್ದು. ಇವಾಗ ಆ ಕೆಲಸ ಅಂತ ನನಗೆ ಸಿಕ್ಬಿಡ್ತು ಅಂತ ಹೇಳಿದ್ರೆ ನನಗೆ ಭಾಳ ಖುಷಿ ಆಗತ್ತೆ. ಅದನ್ನ ದೇವ್ರಿಗೆ ಬೇಡ್ಕೊಳಕತ್ತೀನಿ. ನಾನು ಅವರು ಕೇಳ್ತಿ ಬಂದಾರಲ್ರಿ, ಅವ್ರು ಹ್ಞೂ ಅನ್ನಂಗೆ ಅದನ್ನಲ್ಲಿಪ್ಪ, ಅವರು ಆಯ್ತು ರೀ ನಮಗೆ ಮಾಡ್ಕೊಡಂಗೆ, ಅವ್ರು ಅಡುಗೆ ಮಾಡಿಕೊಡ್ಲಿ ಅಂತ ಹೇಳಕ್ಕೆ ಹಚ್ಚು ಅಂತ ಹೇಳಿ ಅಂದ್ರೆ ನಾನು ದೇವರಲ್ಲಿ ಬೇಡ್ಕೊಳಕತ್ತೀನಿ ರೀ. ನೀವು ನನ್ನ ಬಗ್ಗೆ ಬೇಡ್ಕೊರಿ ದೇವ್ರಿಗೆ. ಈಗ ಅಮ್ಮಗ ಕರ್ಕೊಂಡು ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ ರೀ. ಅಮ್ಮ ನಾನು ಕುಡಿ ಆಸ್ಪತ್ರೆ ಇಲ್ಲಿ ನೋಡ್ರಿ. ಇವಾಗ ನಾವು ಆಸ್ಪತ್ರೆಗೆ ಬಂದ್ರಿ, ನಾವು ಬರಮಟ್ಟ ಅಂತ ಹೇಳಿದ್ರೆ ನಮ್ಮ ಆಪ ಪಾಳೆ ಹಚ್ಚಿದ್ರಿ. ಆಪ ಯಾರಿಂದ ಐತಿ ಕೇಳ ಕೂತಿರಿ? ಗತ್ತ ಬಾಳ್ರಿಪ ಬಾಳ ಐತ್ರಿ. ನೋಡನ್ ರೀ ಯಾವಾಗ ಬರ್ತಾ ಪಾಳೆ ತೋರ್ಸ್ಕೊಂತ ಹೋಗ್ರಿಪ್ಪ. ನಾ ಆರಾಮದೇನ್ರಿ. ನೋಡ್ರಿ ಮುಖ ಇಟ್ಟು ಸಣ್ಣದಾಗ್ಬಿಟ್ಟೆ. ಇಲ್ಲಿ ನೋಡ್ರಿಪ್ಪ ಇವಾಗ ಲಾಸ್ಟ್ ನಮ್ದ ಇತ್ತನ್ರಿ ಪಾಳೆ. ಡಾಕ್ಟರ್ ಊಟಕ್ ಹೋಗ್ಬಿಟ್ರೆ ಈಗ ನೆಕ್ಸ್ಟ್ ನಮ್ದ ಐತ್ ನೋಡಪ್ಪ. ಹೋಗಿ ತೋರ್ಸ್ಕೊಂಡು ಹೋಗಿ ಮಾತಾಡ ತಾಸಕ್ಕಿತ್ತೀಗ. ಇಲ್ಲಿ ವೇಟ್ ಮಾಡ್ಬೇಕಲ್ರಿ. ಹಾಡು ಹಚ್ಚಾರಿ ಸುಮ್ನೆ ಹಾಡು ಕೇಳ್ಕೋ ಅಂತ ಇದದ ನೋಡ್ರಿ. ಮಕ್ಕೊಂಬಿಡ್ರಿ ಅಲ್ಲೇ ಒಂದೊಂದು ಸೋಫಾ ಹಿಡ್ಕೊಂಡು ಕೂಡ. ಮತ್ತೇನ್ ಮಾಡ್ತೀರಿ? ಇಲ್ಲಿ ನೋಡ್ರಿ ಇವಾಗ ತೋರಿಸ್ಬಂದು ಇಲ್ಲಿ ರೋಡಿಗೆ ಬಂದೀವಿ ನಾವು. ರೋಡಿಗೆ ಬರೋಣ ಅಂದ್ರೆ ಬಸ್ ಬಂತ್ರಿ ಸಾಯಿನಗರದ. ಈಗ ಹತ್ಕೊಂಡು ಹೋಗಿ ಅಲ್ಲಿ ಬೀಪತ್ ಅಂದ್ರೆ ಆ ಕಡೆ ಅಂದ್ರೆ ಚಿಕ್ಕಮಠ ಶಾಲೆ ಐತಲ್ರಿ, ಅಲ್ಲಿ ಇಳಿತೀವಿ. ಇವಾಗ ದವಾಖಾನೆಗೆ ಹೋಗಿ ಬಂದಿರಿಪ್ಪ ಮನೆಗೆ. ಮನೆಗೆ ಬಂದು ಇಲ್ಲೇ ನಮ್ಮ ಪಕ್ಕದ ಮನೆ ಕಡೆನ ಇದು ಇತ್ತು, ಇವತ್ತು ಊಟ ಇತ್ತು ಹೇಳಿ ಹೋಗಿದ್ರು ಅವರು. ಮತ್ತು ಆರಿಪ್ಪ ಕರ್ಕೊಂಡು ಹೋಗಿ ಊಟಕ್ಕೆ ಹೋಗಿ ಬಂದಿರಿ. ಊಟ ಮಾಡಿದ್ವಿ ನಾವೀಗ. ಮತ್ತು ಅಮ್ಮ ಕೊಟ್ಟಿರಿ, ನಾವು ಊಟಕ್ಕೆ ಹೋಗಿ ಬರೋಮಟ ಅಮ್ಮ ಮಕ್ಕೊಂಡ ಬಿಟ್ಟಿದ್ರಿ. ಮತ್ತು ಬಂದು ಅವ್ರಿಗೂ ಊಟ ಕೊಟ್ಟೆ, ಅವ್ರು ಊಟ ಮಾಡಿದ್ರು. ಒಬ್ರು ಕಮೆಂಟ್ ಮಾಡ್ಯಾರ ನಮ್ಗೆ, ಶಾಹೀನ್ ಬಾನನವರು, ಅವ್ರದ್ದು ತಮ್ಮಂದು ಬರ್ತಡೇ ಐತೆ ಅಂತ್ರಿ ಮದಿಕ್ ರಿಹಾನನವ್ರದ್ದು. ಅವ್ರಿಗೆ ನಮ್ಮ ಕಡೆ ಇಂಥ ವಿಷಯ ಹ್ಯಾಪಿ ಬರ್ತಡೇ, ನೀನು ಊರ ಕಾಲ ಚೆನ್ನಾಗಿರೋ ಅಪ್ಪಿ ಅಂತೇಳಿ ಅಂದ ನಾನು ದೇವರಲ್ಲಿ ಬೇಡ್ಕೊತೀನಿ ರೀ. ಮತ್ತು ನಾನು ಆಸ್ಪತ್ರೆಗೆ ಹೋಗೋಕ್ಕಿಂತ ಮುಂಚೆಕ ನಿಮ್ಮ ಇದ್ರಿಗೆ ಹೇಳ್ಕೊಂಡು ಹೋಗಿದ್ನೆಲ್ಲ ಫ್ರೆಂಡ್ಸ. ಹಿಂಗೆ ಒಬ್ರು ನವನಗರದಾಗ ಫೋನ್ ಹಚ್ಚಿದ್ರು ಅಂತೇಳಿಂದು ಅವರಿನ್ನೂ ಫೋನ್ ಹಚ್ಚಿಲ್ಲ ರೀ. ಅವರೆಲ್ಲ ವಿಚಾರಿಸ್ಕೊಂಡು ನಾನು ಹೇಳ್ತೀನಿ ರೀ ಆಂಟಿ ಅಂತ ಹೇಳ್ಯಾರಿ. ಹೇಳ್ರಿಪ್ಪ ಅವ್ರು ನಿಧಾನದಿಂದ ವಿಚಾರಿಸಿ ಹೇಳಿ ನಾನು ಮಾಡಬೇಕನ್ನ ಹುಮ್ಮಸ್ ಅಂತೂ ಫುಲ್ ಜೋಶ್ನೊಳಗದೀನಿ ರೀ. ನಾನು ಒಬ್ಬ ಅವ್ರು ಯಾವಾಗ ಹೇಳ್ತಾರೋ ಯಾವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಅನ್ನೋಂಥ ಜೋಶ್ನೊಳಗದೀನಿ ಫ್ರೆಂಡ್ಸ ನಾನು. ಯಾಕಂತ ಹೇಳಿದ್ರೆ ನನಗೆ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಅಷ್ಟೇ ಇಷ್ಟ ರೀ. ಆದರೆ ನನಗೆ ಒಂದು ಉದ್ಯೋಗ ಆಕೈತಿ ಅಂದರೆ ಇನ್ನೂ ಒಂಥರ ಖುಷಿ ಆದಂಗೆ ಆಕೈತಿ ನನಗೆ. ನಿಮ್ಮೆಲ್ಲರ ಸಪೋರ್ಟು ಕಾರಣ ಫ್ರೆಂಡ್ಸ್, ಅದಕ್ಕೆ ಎಲ್ಲ ನಿಮ್ಮೆಲ್ಲರೂ ಒಬ್ಬೊಬ್ಬರು ಕಮೆಂಟ್ನೂ ಕಾರಣ ರೀ. ಅದಕ್ಕೆ ನನಗೆ ಇವತ್ತು ನಾನು ಫಿಜಿಯೊಳಗೆ ಕೆಲಸ ಮಾಡಬೇಕು ಅಂತಿದ್ರೆ ಅದಕ್ಕೆಲ್ಲ ನೀವ ಕಾರಣ. ನಿಮ್ಮಲ್ಲೇ ಒಬ್ಬರು ನನಗೆ ಫೋನ್ ಮಾಡಿರೋದು ಭಾಳ ಅಂದರೆ ಭಾಳ ಖುಷಿ ಆಯ್ತು ಫ್ರೆಂಡ್ಸ್. ಆದಷ್ಟು ಬೇಗ ಆ ಪಿಜಿಯೊಳಗೆ ಕೆಲಸ ಮಾಡೋ ಅಂಥದ್ದು ಅಂದ್ರೆ ಮನೆಯೊಳಗೆ ಮಾಡೋದು ರೀ. ಮನೆಯೊಳಗೆ ಮಾಡಿ ನಾವು ಅವ್ರಿಗೆ ಕೊಡೋದು ಆ ಥರ ರೀ. ಮನೆಯೊಳಗೆ ಮಾಡೋದು ಅನ್ನೋದೊಂದು ಆತಲ್ರಿ, ಅದೊಂಥರ ಖುಷಿ ಆದಂಗೆ ಆಗೈತೆ ರೀ. ಮನೆಯೊಳಗೆ ನಾನು ಏನಾದರೂ ಮಾಡ್ತೀನಿ ಫ್ರೆಂಡ್ಸ, ಮನೆಯೊಳಗೆ ಮಾಡೋಕ್ಕಂತೂ ನನಗೆ ಬೇಜಾರಿಲ್ಲ. ನಿನ್ನೆ ನನಗೆ ಅಲ್ಲಿ ಹೋಗಿನ ಭಾಳ ಭಾಳಂದ್ರೆ ಭಾಳ ರೀ, ನನಗೆ ಸುಸ್ತಾಯ್ತು, ನನಗೆ ಭಾಳ ದುಃಖ ಬಂತು ರೀ. ಆ ದುಃಖ ನಾನು ಒಬ್ಬಕ್ಕೆ ಕೂತ್ಕೊಂಡು ಹತ್ತು ನತ್ತೀನಿ ರೀ ನಾನು ನಿನ್ನೆ. ಎಂಥದ್ದಾತಲ್ಲಪ್ಪ ಅಂತೇಳಂದು ಅದಕ್ಕೊಂದು ಏನರ ಮುಕ್ತಿ ಸಿಗಾಕೈತಿ ಅಂತ ಅಂದ್ಕೊಂಡಿನಿ ರೀ. ಇವತ್ತು ಇವತ್ತು ಭಾಳ ಖುಷಿ ಆಗೈತಿ ಫ್ರೆಂಡ್ಸ. ನಿಮ್ಮ ಕಮೆಂಟು ನೋಡಿ ನನಗಂತೂ ಇವತ್ತು ಬಿಟ್ಟಂಥ ವಿಡಿಯೋ ಕಮೆಂಟ್ ಅಂತೂ ಬಂದವ್ರಿ, ಅಷ್ಟು ಚೆನ್ನಾಗಿ ಕಮೆಂಟ್ ಬಂದವ್ರಿ. ನಾನು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇನ್ನೊಮ್ಮೆ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಫ್ರೆಂಡ್ಸ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊಸ ನನ್ನ ಚಾನಲ್ ಹಾಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.